ನಮಸ್ಕಾರ ವೀಕ್ಷಕರೇ ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಸುಚಿತ್ರ ರೈತರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳಾಗಿರಬಹುದು ಯೋಜನೆಗಳಾಗಿರಬಹುದು ಎಲ್ಲ ಯೋಜನೆಗಳು ಪರಿಹಾರಗಳು ಸರ್ಕಾರ ನೇರವಾಗಿ ಅವರ ಅಕೌಂಟ್ ಗಳಿಗೆ ಪರಿಹಾರನ ಹಾಕೋದ್ರಿಂದ ಈಗಾಗಲೇ ಎಲ್ಲ ರೈತರುಗಳು ಕೂಡ ಎಲ್ಲರಿಗೂ ಮಾಹಿತಿ ಇದೆ ಆಧಾರನ ಜೋಡಣೆ ಮಾಡಬೇಕು ನಿಮ್ಮ ಪಹಣಿ ಜೊತೆ ನಿಮ್ಮ ಜಮೀನು ಪಹಣಿ ಜೊತೆ ಆಧಾರನ ಜೋಡಣೆ ಮಾಡಬೇಕು ಅಂತ ಈಗಾಗಲೇ ಸರ್ಕಾರದಿಂದ ನಿರ್ದೇಶನ ಇದೆ ಆದರೂ ಕೂಡ ನಮ್ಮ ಶಿರಾ ತಾಲ್ಲೂಕಲ್ಲಿ ಇನ್ನೂ 86,000 ಜನರದ್ದು ರೈತರದ್ದು ಪಹಣಿ ಜೊತೆ ಆಧಾರ್ ಲಿಂಕ್ ಆಗಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲ ರೈತರು ನಿಮ್ಮ ಒಂದು ಮಾಡಿದ್ರು ಕೂಡ ಯಾವುದು ಒಂದು 3-4 ಕಡೆ ಆರ್ಟಿಸಿ ಇರುತ್ತೆ ಒಂದು ಆರ್ಟಿಸಿ ಮಾತ್ರ ಅವರು ಲಿಂಕ್ ಮಾಡಿರ್ತಾರೆ ಮುಂದಿನ 4 ಆರ್ಟಿಸಿಗಳು ಪೆಂಡಿಂಗ್ ಹಾಗೆ ಇರುತ್ತೆ ಹಾಗಾಗಿ ಇನ್ನೂ ಕೂಡ ನಮ್ಮಲ್ಲಿ ನಮ್ಮ ತಾಲ್ಲೂಕಲ್ಲಿ 86,000 ಜನ ರೈತರು ಅಂದ್ರೆ ಪಹಣಿದಾರರು ನಮ್ಮ ತಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿಲ್ಲ ಸೋ ಈ ಮೂಲಕ ನಾನು ಅದಕ್ಕೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಾಗಿರಬಹುದು ತೋಟಗಾರಿಕೆ ಇಲಾಖೆಗಳಾಗಿರಬಹುದು ಅಥವಾ ನಮ್ಮ ನಾಡ ಕಚೇರಿಗಳಲ್ಲಾಗಿರಬಹುದು ನಿಮ್ಮ ಆಧಾರ್ ನಂಬರ್ ಮತ್ತೆ ಬ್ಯಾಂಕ್ ನಂಬರ್ ತಗೊಂಡೋಗ್ಬಿಟ್ಟು ಅಕೌಂಟ್ ನಂಬರ್ ತಗೊಂಡೋಗಿ ನಿಮ್ಮ ಪಹಣಿ ಜೊತೆ ಲಿಂಕ್ ಮಾಡಬೇಕು ಅಂತ ಹೇಳಿ ಎಲ್ಲ ರೈತರಿಗೆ ನಾನು ಮೂಲಕ ಮನವಿ ಸಾರ್ವಜನಿಕರಿಗೆ ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಬೆಂಗಳೂರು ಇವರ ದಿನಾಂಕ 6/2/2020 ರಂದು ಇವರ ಆದೇಶದ ಪ್ರಕಾರ ಆನ್ಲೈನ್ ಸ್ವೀಕಾರ ಪಡಿತರ ಚೀಟಿಗೆ ಆನ್ಲೈನ್ ಸ್ವೀಕಾರ ಅರ್ಜಿಗಳು ಏನಿತ್ತು ಈ ಕಾರ್ಯವನ್ನ ನಾವು ಇದನ್ನ ಸ್ಟಾಪ್ ಮಾಡಿದ್ವಿ ಹೀಗಾಗಿ ಈಗ ಮತ್ತೆ ಸರ್ಕಾರದಿಂದ ನಮಗೆ ಆದೇಶ ಬಂದಿರೋದ್ರಿಂದ ಶಿರಾ ತಾಲೂಕಿನ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹೊಸ ಪಡಿತರ ಚೀಟಿ ಕೋರಿ ಅರ್ಜಿ ಸಲ್ಲಿಸಲು ಆನ್ಲೈನ್ ಸೇವೆಗಳನ್ನು ಪುನರಾರಂಭಿಸಲು ಆಯುಕ್ತರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಬೆಂಗಳೂರು ಇವರು ನಮಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಹೀಗಾಗಿ 5/2/2021 ರಿಂದ ಆನ್ಲೈನ್ ಸೇವೆ ಪ್ರಾರಂಭವಾಗಿದೆ ಇದರ ಸದುಪಯೋಗನ ಎಲ್ಲ ಸಾರ್ವಜನಿಕರು ಈ ಮೂಲಕ ಬಳಸಿಕೊಳ್ಳಬೇಕು ಅಂತ ಹೇಳಿ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ ಹಾಗಾಗಿ ಸರ್ಕಾರದ ಏನು ಮಾನದಂಡ ಇದೆ ಪಡಿತರ ಚೀಟಿನ ಪಡೆಯುವುದಕ್ಕೆ ಏನು ಮಾನದಂಡ ಇದೆ ಆ ಮಾನದಂಡದ ಒಳಗಡೆ ಅರ್ಜಿ ಸಲ್ಲಿಸಬೇಕು ಅಂತ ಸಾರ್ವಜನಿಕರ ಹತ್ರ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಮತ್ತೊಂದು ಸೂಚನೆ ಕೊಡೋದಕ್ಕೆ ಕೂಡ ಇಷ್ಟಪಡ್ತೀನಿ ಈಗಾಗಲೇ ಸರ್ಕಾರದಿಂದ ಅನರ್ಹ ಪಡಿತರ ಚೀಟಿದಾರರು ಏನಿದ್ದಾರೆ ಅವರನ್ನ ಇದರಿಂದ ತೆಗಿಬೇಕು ಅಂತ ಪಟ್ಟಿಯಿಂದ ತೆಗಿಬೇಕು ಅಂತ ಈಗಾಗಲೇ ಕಟ್ಟುನಿಟ್ಟಾಗಿ ನಮಗೆ ತಹಸೀಲ್ದಾರ್ಗಳಿಗೆ ಆದೇಶ ಆಗಿದೆ ಅದನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಜೊತೆಗೆ ಕೆಲವರು ಅನರ್ಹರು ಯಾರಿದ್ದೀರಾ ಅಂದ್ರೆ ಸರ್ಕಾರಿ ಸೇವೆಯಲ್ಲಿರುವಂತಹ ನೌಕರರಾಗಿರ್ಬೋದು ಅರೆ ಸರ್ಕಾರಿ ಸೇವೆಯಲ್ಲಿರುವಂತಹ ನೌಕರರಾಗಿರ್ಬೋದು ತಾವುಗಳು ಆದ್ಯತಾ ಪಡಿತರ ಚೀಟಿ ಅಂದ್ರೆ ಬಿಪಿಎಲ್ ಕಾರ್ಡ್ದಾರರ ಆಗಿದ್ರೆ ದಯವಿಟ್ಟು ತಾವೇ ಸ್ವಇಚ್ಛೆಯಿಂದ ನಮಗೆ ಕಾರ್ಡ್ಗಳನ್ನ ವಾಪಸ್ ತಂದುಕೊಟ್ರೆ ನಾವು ಆ ಪಟ್ಟಿಯಿಂದ ತಮ್ಮನ್ನ ಬಿಡುಗಡೆ ಮಾಡ್ತೀವಿ ಒಂದು ವೇಳೆ ಸ್ವಇಚ್ಛೆಯಿಂದ ಯಾರು ಅನರ್ಹರು ಬರಲಿಲ್ಲ ಬಿಪಿಎಲ್ ಕಾರ್ಡ್ನ ನಮಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ನಾವು ಶಿಸ್ತು ಕ್ರಮ ಜರುಗಿಸಿ ಈಗಾಗಲೇ ಪಡಿತರ ಚೀಟಿಯಿಂದ ಅಂದ್ರೆ ಬಿಪಿಎಲ್ ಪಡಿತರ ಚೀಟಿಯಿಂದ ಏನು ಅವರು ಪಡಿತರ ಧಾನ್ಯನ ಪಡೆದಿದ್ರು ಅದರದ್ದು ಮೌಲ್ಯ ಏನಿದೆ ಅದನ್ನ ದಂಡದ ರೂಪದಲ್ಲಿ ನಾವು ಅವರಿಂದ ಕಲೆಕ್ಟ್ ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೇನೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ ಇದು ಜನಪರ ಧ್ವನಿ